नम इवत्तिन विशेष कार्यक्रम के तम्मेल्लरिगू आत्मीय स्वागत नहीं नोड़ता इदिरा जस्ट क्लिक इंडिया कन्नड चैनल प्रिय वीक्षकरे दावणगेरे जिल्लेयल्लिरुव म्यांति तालूकिन ग्राम पंचायती होळेयत्तूर ग्राम पंचायती अध्यक्षरु श्री हालेश एमएस अवरे नम्म ई कार्यक्रमद मुख्य अतिथि ई कार्यक्रमदल्लि सत अवरु नम्म जोतेगिद्दारे कार्यक्रमक्के स्वागत सर ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರೆಗೂ ಏನೆಲ್ಲಾ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ ಅವರ ಬಾಲ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಇದನ್ನೆಲ್ಲಾ ಜನಿಸಬೇಕು ಇದೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸರ್ ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ ನಿಮ್ಮ ಬಾಲ್ಯ ಜೀವನ ಬಗ್ಗೆ ಹೇಳಿ ಸರ್ ನನ್ನ ಹೆಸರು ಎಂ ಎಸ್ ಹಾಲೇಶ ಅಂತ ಹೇಳಿ ನಮ್ಮ ತಂದೆ ಎಂ ಶಣ್ಮುಖಪ್ಪ ಅಂತ ಹೇಳಿ ನಿವೃತ್ತ ಶಿಕ್ಷಕರು ಅವರು ಶಿಕ್ಷಕರಾಗಿ ಮತ್ತೆ ಈ ಹೊನ್ನಾಳಿ ಚನ್ನಪ್ಪಸ್ವಾಮಿ ಹಿರೇಕಲ್ ಮಠದಲ್ಲಿ ಅವರು ಡೈರೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಾ ಇದ್ದರು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರಿಗೆ ತುಂಬ ಒಳ್ಳೆ ಹೆಸರು ಇತ್ತು ಹಾಗೆ ಡೈರೆಕ್ಟರ್ ಆದಮೇಲೂ ಸಹ ಅವರು ಒಂದು ನಮ್ಮ ಒಡೆರ್ತೂರು ಮಳಗೇರಿ ವೀರಪ್ಪಚನಪ್ಪ ಎಂಬ ಪ್ರೌಢಶಾಲೆ ಇದೆ ಆ ಶಾಲೆಯ ಪೂರ್ತಿ ಜವಾಬ್ದಾರಿಯನ್ನು ಅವರು ನಮ್ಮ ತಂದೆಯೇ ತಗೊಂಡಿದ್ದರು ಚೆನ್ನಪ್ಪ ಸ್ವಾಮಿಗಳು ಹಿರೇಕಲ್ಮಠ ಅವರು ಸಹ ಅವರನ್ನ ಭಾಳ ಹತ್ತಿರದಿಂದ ಹೇಳಿ ಅವ್ರಿಗೆ ಭಾಳ ಗೌರವಿಸ್ತಾ ಇದ್ದರು ಹಾಗಾಗಿ ಅವರು ಬೆಂಬಲವಾಗಿ ಅವರ ಒಂದು ಸಹಕಾರದಿಂದ ನಾವು ಈ ನಮ್ಮ ತಾಯಿ ಹೆಸರು ಶೈಲಜಾ ಅಂತೇಳಿ ನನಗೆ ತಮ್ಮ ಒಬ್ಬನ ಇದ್ದಾನೆ ನಾಗೇಶ ಅಂತೇಳಿ ಇಬ್ಬರು ಹೆಣ್ಮಕ್ಳು ಒಬ್ಬಳು ಕೀರ್ತನ ಅಂತೇಳಿ ಒಬ್ಬಳು ವಿಂಧ್ಯಾ ಅಂತೇಳಿ ನನ್ನ ಹೆಂಡತಿ ಹೆಸರು ಕೀರ್ತನ ಅಶ್ವಿನಿ ಅಂತೇಳಿ ನಮ್ಮ ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ಓದ್ಬೋದಾಗಿತ್ತು ಸಾಕಷ್ಟು ನಮ್ಮ ತಂದೆ ಓದಿಸೋಕೆ ಭಾಳ ಪ್ರಯತ್ನ ಪಟ್ಟರು ನಮ್ಮ ಕೈಲಿ ವಿದ್ಯಾಭ್ಯಾಸ ಮುಂದುವರ್ಸೋಕೆ ಆಗಲಿಲ್ಲ ತೊಂದರೆ ಏನಿರಲಿಲ್ಲ ಆದರೆ ನಮಗೆ ವಿದ್ಯೆ ಸ್ವಲ್ಪ ತಲೆಗೆ ಹತ್ತಲಿಲ್ಲ ಹಾಗಾಗಿ ಎಸ್ ಎಲ್ ಸಿಯಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮುಟ್ಟುಗೊಳಿಸಿದೆ ಸರ್ ನಿಮಗೆ ರಾಜಕಾರಣಕ್ಕೆ ಬರಬೇಕು ಅನಿಸಿದೆ ಅವಾಗ ನನಗೆ ರಾಜಕಾರಣ ಅಂದ್ರೆ ಈಗೂ ಖಂಡಿತ ಇಷ್ಟ ಇಲ್ಲ ನಾನು ಸ್ವಲ್ಪ ಈಗ ಒಂದು 5-10 ವರ್ಷದ ಹಿಂದೆ ನಾವು 15 ವರ್ಷ ಹೊನ್ನಾಳಿಯಲ್ಲಿ ಇದ್ವಿ ನಮ್ಮ ತಂದೆ ಅಲ್ಲೇ ಕೆಲಸ ನಿರ್ವಹಿಸ್ತಾ ಇದ್ರು ಡೈರೆಕ್ಟರ್ ಆಗಿ ಸಹ ಇದ್ರು ನಮ್ಮ ಪೂರ್ತಿ ಜವಾಬ್ದಾರಿ ಹೊಲ ಮನೆ ಎಲ್ಲ ಇರೋದು ಒಡೆರತ್ತೂರಲ್ಲೇ ನಾವು ದೇವಸ್ಥಾನ ವಿಚಾರ ನಮ್ಮ ತಂದೆ ಸತ್ತ ಮೇಲೆ ನಾನು ದೇವಸ್ಥಾನದ ವಿಚಾರವಾಗಿ ಸ್ವಲ್ಪ ಕೆಲಸ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ರೂಢಿ ಮಾಡ್ಕೊಂಡೆ ಸಣ್ಣದಾಗಿ ಊರ ಗ್ರಾಮಸ್ಥರೆಲ್ಲ ಸೇರಿ ಒಂದು ರೂಮ್ ಕಟ್ಟಬೇಕು ಅಂತೇಳಿ ದೇವಸ್ಥಾನದ ಪಕ್ಕ ತೀರ್ಮಾನ ಮಾಡ್ಕೊಂಡು ಬರೀ 10,000 ರೂಪಾಯಿ ಇಟ್ಕೊಂಡು ರೂಮ್ ಕಟ್ಟಬೇಕು ಅಂತೇಳಿ ದೊಡ್ಡ ಯಜಮಾನರುಗಳೇ ಸೇರ್ಕೊಂಡು ಮಾಡ್ತಾಯಿದ್ರು ನಾನು ಆ ಸಮಯದಲ್ಲಿ ಈ ಏನು ಕಟ್ತಾರೆ ಅಂತ ಸುಮ್ಮನೆ ನೋಡೋಕ್ಕೆ ಅಂತ ಹೋದೆ ಅದು ದೇವ್ರ ಪ್ರೇರಣೆನೋ ಏನು ನನ್ನ ಶ್ರಮನೋ ಜನರು ವಿಶ್ವಾಸನೋ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಯಜಮಾನರು ಈ ಕೆಲಸ ನೀನೇ ಮುಂದುವರ್ಸಪ್ಪ ಅಂತೇಳಿ ನನ್ನ ಕೈಲಿ 5,000 ರೂಪಾಯಿ ದುಡ್ಡು ಕೊಟ್ಟರು ಅಷ್ಟೇ ನಾನು ಕಳೆದ 4 ವರ್ಷದಿಂದಲೂ 4-5 ವರ್ಷ ಸತತವಾಗಿ ಯಾವುದೇ ದೇವಸ್ಥಾನ ಹಣಕಾಸಿನ ವಿಚಾರವಾಗಲಿ ಯಾರನ್ನ ಕೆಲಸ ಮಾಡಿಸೋಕಾಗಲಿ 30 ಲಕ್ಷ ರೂಪಾಯಿವರೆಗೂ ನಾನು ಊರು ಗ್ರಾಮಸ್ಥರ ಒಂದು ಸಹಕಾರ ಪಡೆದು ಬೇರೆ ಬೇರೆ ಹರಾಜು ದೇವಸ್ಥಾನದ ಹರಾಜಾಗಲಿ ಜಮೀನ ಹರಾಜಾಗಲಿ ಬೇರೆ ಆದಾಯ ಬರುವಂಥದ್ದು ಏನೇ ಊರಿಂದ ಬರುವಂಥ ಆದಾಯನ ಎಲ್ಲವನ್ನೂ ರೂಢಿಗೊಳಿಸ್ಕೊಂಡು 4 ವರ್ಷದೊಳಗೆ 29 ಲಕ್ಷದ ವ್ಯವಹಾರ ಮಾಡಿ ಜನರು ಸಹಕಾರ ಪಡೆದು ದೊಡ್ಡ ಕಾರ್ಯಕ್ರಮವನ್ನು ಊರಲ್ಲಿ ಮಾಡಿ ಕಳಸಾರೋಹಣ ಮಾಡಿ ಇನ್ನೂ ಚಿಲ್ಲರೆ ಉಳಿದಿರ್ತಕ್ಕಂಥ 3,80,000 ರೂಪಾಯಿದು ಹಣವನ್ನು ದೇವಸ್ಥಾನದಲ್ಲಿ ಎಲ್ಲ ಗ್ರಾಮಸ್ಥರ ಮುಖಾಂತರ ಇಟ್ಟು ಒಂದು ವಿಶ್ವಾಸ ಗಳಿಸಿದೆ 4 ವರ್ಷ ನಾನು ಮನೆಯ ಕೆಲಸವನ್ನು ಒಂದು ಸ್ವಲ್ಪನೂ ಮಾಡಿರಲಿಲ್ಲ ಇದ್ರೆ ದೇವಸ್ಥಾನ ಮಲಗಿದ ದೇವಸ್ಥಾನ ಅನ್ನೋ ರೀತಿಯಲ್ಲಿ ನಾನು ದೇವ್ರ ಬಗ್ಗೆ ಈಗಾದ್ರೂ ಮಾಡ್ತಾ ಇದ್ದೇನೆ ಅಷ್ಟು ಕೆಲಸ ಆದರೆ ಆ ಟೈಮಲ್ಲಿ 4 ವರ್ಷ ಅದನ್ನು ನಾನು ಮಾಡಿದ್ದಕ್ಕೆ ನನಗೆ ಜನ ಭಾಳ ವಿಶ್ವಾಸದಿಂದ ನೀನು ಪಾಪ ಯಾರೋ ಬೇರೆ ನಿಂತ್ಕೊಂಡಿದ್ರು ಆದರೆ ನಾನು ಅವರು ನಿಂತ್ಕೊಂಡ್ರು ಅಂತ ನಿಂತ್ಕೊಳ್ಳಲಿಲ್ಲ ಏನೋ ಜನರು ವಿಶ್ವಾಸಕ್ಕೋಸ್ಕರ ನಿಂತ್ಕೊಂಡು ವಿಶ್ವಾಸ ಕಳಿಸಿ ಜಯಿಸಿಲ್ಲ ನಾನು ಬೇರೆ ಯಾವ ಸಮಾಜ ಸೇವೆಗಳನ್ನು ಮಾಡಿದ್ದೀರಾ ಸರ್ ಸರ್ ನನ್ನ ಕೈಲಾದ ಪ್ರಯತ್ನ ನಾನು ಈಗೂ ಮಾಡ್ತಾನೆ ಇದ್ದೀನಿ ನಮ್ಮ ತಂದೆ ಡೈರೆಕ್ಟರ್ ಆಗಿಯೂ ಸಹ ಅವರು ಓದುವ ವಿದ್ಯಾರ್ಥಿಗಳಿಗಾಗಲಿ ಏನು ಹಣಕಾಸಿನ ತೊಂದರೆ ಆಗಲಿ ಸ್ಕೂಲ್ ಆಗಲಿ ಬಟ್ಟೆ ಆಗಲಿ ಮದುವೆ ಆಗ್ತಕ್ಕಂಥ ಮಕ್ಕಳಿಗೆ ಪಾತ್ರೆಯಿಂದನೂ ಸಹ ಸಮಾನ ಕೊಡ್ಸ್ಕೊತ ಬಂದರು ಅದೇ ರೀತಿ ನಮ್ಮ ದೊಡ್ಡಪ್ಪರು ಇದ್ದರು ಚನ್ನಬಸಪ್ಪ ಅಂತೇಳಿ ಅಂತ ಅವರು ಸಮಾಜಕ್ಕೋಸ್ಕರನೇ ಜನರಿಗೋಸ್ಕರನೇ ಅವ್ರ ಕೈಲಾದ ಹಗಲು ರಾತ್ರಿ ಅವ್ರ ಕೈಲಾದ ಪ್ರಯತ್ನವನ್ನು ಮಾಡಿ ನಮ್ಮೂರು ಜನರದ್ದಲ್ದನೂ ಬೇರೆ ಊರಿನ ಜನರು ಜಿಲ್ಲೆಯ ಜನರನ್ನು ಸಹ ಅವರು ಭಾಳ ಅವಲಂಬಿಸಿದೆ ಮಾಡಿದರು ನಾನು ಎಲೆಕ್ಷನ್ ನಿಲ್ಲಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಮೇಲೆ ಅವರಿಬ್ಬರು ಹೆಸರೇಳಿ ನಾನು ಅವರ ಒಂದು ಆಶೀರ್ವಾದ ಅವರ ಒಂದು ಪ್ರೇರಣೆ ಮುಖಾಂತರನೇ ನಾನು ಊರೊಳಗೆ ಹೋಗಿದ್ದು
ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ, ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ಆಶೀರ್ವಾದ ಮೇನು ದೊಡ್ಡಪ್ಪ, ನಮ್ಮ ತಂದೆ, ನಮ್ಮ ತಾಯಿ, ನಂತರ ಆತ್ಮೀಯರು, ನಮ್ಮ ಬಂಧು ಬಳಗದ ಸ್ನೇಹಿತರು, ನಮ್ಮ ಸ್ನೇಹಿತರು ಅದು ಭಾಳಷ್ಟು ಜನ ಇದ್ದಾರೆ. ಆದ್ರೆ ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಆಯಾ ಸಮುದಾಯದಲ್ಲೇ ಕರೆದು ಕರೆದು, ಈಗ ನಾನು ಹೋಗ್ಬೇಕಾಗಿತ್ತು, ಅವರೇ ಕರೆದು ಕರೆದು ಅವರಲ್ಲೇ ಆದ ಒಂದು ಕಮಿಟಿ ಮಾಡಿ ನನ್ನಲ್ಲಿ ಕೂರಿಸಿ ಮಾತಾಡಿಸಿ, ನೀನು ನಿಂತ್ಕೊಂಡು ಭಾಳ ಒಳ್ಳೇದಾಗಿದೆ, ನೀನು ಗೆಲ್ತೀಯ, ನಾವು ಭಾಳ ನಿನಗೆ ವಿಶ್ವಾಸ ಕೊಡ್ತೀವಿ ಅಂತೇಳಿ ಒಮ್ಮತದಿಂದ ನಾನು ಒಡೆತರ ಗ್ರಾಮಸ್ಥರಿಗೆ ಒಮ್ಮತದಿಂದ ಕೈ ಜೋಡಿಸಿ ಕೈ ಮುಗಿತೇನೆ, ಒಳ್ಳೆ ಸಹಕಾರ ಮಾಡಿದರು. ಸರ್, ಮುಂದೆ ಬರುವ ಯಾವ ಚುನಾವಣೆ ಭಾಗವಹಿಸಲು ಇಚ್ಛಿಸಿದ್ದೀರಾ? ಏನ ಸರ್, ಈಗ ಜಸ್ಟ್ ಇನ್ನು 11 ತಿಂಗಳಾಗಿದೆ ಗ್ರಾಮ ಪಂಚಾಯತಿ ಗೆದ್ದಿದ್ದೇನೆ. ಗೆದ್ದದ್ದು ನನಗೇನು ದೊಡ್ಡ ವಿಷಯ ಆಗಲಿಲ್ಲರಿ, ಜನರ ಸಹಕಾರ ಆಯಿತು. ಅಧ್ಯಕ್ಷ ಆಗ್ಬೇಕಾದ್ರೆ ಏನೆಲ್ಲ ಪ್ರಯತ್ನ ಮಾಡೋಕು ಅಂತ ನನಗೆ ಈಗೂ ರಾಜಕೀಯ ಮಾಡೋ ಅವಶ್ಯಕತೆ ನನಗಿಲ್ಲ. ಆದರೂ ಅಧ್ಯಕ್ಷ ಆಗ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ನನಗೆ ಗೆದ್ದದ್ದು ಸುಲಭವಾಗೇ ಗೆದ್ದೆ, ಜನರ ವಿಶ್ವಾಸ ಇತ್ತು. ಎಲ್ಲರೂ ಅವ್ರ ಮನೆ ಮನೆ ಹೋಗಿ ಅವರೇ ವಾಲಂಟಿಯರಾಗಿ ಬಂದು ಕೆಲಸ ಮಾಡಿದರು, ಪಾಪ ದುಡಿದ್ರು. ನನಗೆ ಗೊತ್ತಿಲ್ಲ, ನಾನು ಇಷ್ಟಕ್ಕಂದು ಓಟು 370 ಓಟು ಜಾಸ್ತಿ ತಗೊಂಡು ಗೆದ್ದೆ. ಇಡೀ ನಮ್ಮ ನ್ಯಾಮತಿ ತಾಲೂಕಲ್ಲಿ ಯಾರೂ ಗೆದ್ದಿಲ್ಲ, ಅಷ್ಟು ಓಟನ್ನು ಜಾಸ್ತಿ ತಗೊಂಡು ಗೆದ್ದೆ. ಮುಂದೆ ನೋಡೋಣ, ದೇವರ ಆಶೀರ್ವಾದ ಹೆಂಗಿದೆ, ಜನರ ಸಹಕಾರ, ಜನಾಭಿಪ್ರಾಯ, ಈಗ ಒಳ್ಳೆ ರೀತಿ ನಾವು ನಡ್ಕೊಳ್ತಾ ಇದ್ದೀವಿ. ಮುಂದೆ ನಮ್ಮ ಸಹಕಾರ ಕೊಟ್ಟು ಏನು ಜನರ ಮೇಲೆ ಹೇಳ್ತಾರೆ. ಈಗ ಮಾಡಿದ್ರೆ ಸಣ್ಣದಾಗಿ ಗ್ರಾಮ ಪಂಚಾಯತಿ ಗೆದ್ದಿದ್ದೀನಿ, ನೆಕ್ಸ್ಟ್ ತಾಲೂಕು ಪಂಚಾಯತಿ ಇದೆ, ಜಿಲ್ಲಾ ಪಂಚಾಯತಿ ಇದೆ, ಹೀಗೆ ಹಿಂಗೆ ಜನ ಹಿಂಗೆ ಹೇಳ್ತಾರೆ, ಹಂಗೆ ನಾನು ನಿರ್ಧಾರ ತಗೊಳಕ್ಕೂ ರೆಡಿ ಇದ್ದೀನಿ. ಸರ್, ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು? ಸಂತೋಷದ ಗಳಿಗೆ ಅಂತಂದರೆ ಸಾಕಷ್ಟು ಇದ್ದಾವೆ. ಅದರಲ್ಲಿ ನಾನು ಫಸ್ಟು ಪ್ರಥಮವಾಗಿ ನಮ್ಮ ತಂದೆ ತೀರ್ಕೊಂಡ ಮೇಲೆ ನಾನು ಪ್ರಥಮವಾಗಿ ದೇವಸ್ಥಾನದ ಕೆಲಸ ಜವಾಬ್ದಾರಿ ಮಾಡಿದೆ. ನಮ್ಮ ರಾಮಪುರ ಮಠದ ಹಾಲಸ್ವಾಮಿಗಳು ಅಂತ ಇದ್ದಾರೆ, ಮೊನ್ನೆ ತೀರ್ಕೊಂಡು ಹೋದರು. ಅವರು ಕಳಸಾರೋಹಣ ಮಾಡ್ಬೇಕಾದ್ರೆ ಬಂದರು. ಅವ್ರಿಗೆ ನಾನು ಉಂಗುರ ತೊಡಿಸಿ ಹಿಂಗೆ ಶಾಲ್ ಹಾಕಿ ಕಾಲಿಗೆ ಬಿದ್ದಾಗ ನಿಮ್ಮ ತಂದೆ ಇರಬೇಕಾಗಿತ್ತು ಈಗ ಅಂತ ಹೇಳಿದರು. ಅದು ಯಾಕೆಂದ್ರೆ ನಮ್ಮ ತಂದೆ ಇದ್ರೆ ಕಣ್ ತುಂಬ ನೋಡಿ ಎಷ್ಟು ಖುಷಿ ಪಡಿದ್ರು ನಮಗೆ ಗೊತ್ತಿಲ್ಲ. ಅದು ಅಷ್ಟು ಅವ್ರ ಬಾಯಲ್ಲಿ ನಮ್ಮ ತಂದೆ ಹೆಸರು ಅವ್ರು ಹಾಡಿದರು. ಇಲ್ಲ, ಅದು ಏನು ಮಾಡೋಕ್ಕಾಗುತ್ತೆ ಅಂದಾಗ ಅವ್ರು ನನಗೆ ಸ್ವತಃ ಶಾಲ್ ಹಾಕಿ, ನೀನು ನೀವು ಅಪ್ಪನ ಥರ ರೂಢಿ ಮಾಡ್ಕೊಂಡು ಹೋಗು, ನಮ್ಮ ಆಶೀರ್ವಾದ ಯಾವಾಗ ಇದೆ ಅಂತೇಳಿ. ಬಟ್ ಗುರು ಆಶೀರ್ವಾದದಿಂದಲೇ ನಾನು ಏನು ಮಾಡಿದ್ರು ಗುರು ಆಶೀರ್ವಾದ ಬಿಟ್ಟರೆ ಏನು ಮಾಡಲ್ಲ. ಅವ್ರ ಆಶೀರ್ವಾದ ಪಡೆದ್ಬಿಟ್ಟೆ ನಾನು ಮುಂದೇನಾದರೂ ಕೆಲಸ ಮಾಡ್ತೇನೆ, ಅದೇ ನನಗೆ ದೊಡ್ಡ ಸಂತೋಷ. ಪೂರ್ತಿ 4 ವರ್ಷ ಊರು 50 ರೂಪಾಯಿದಿಂದ ಹಿಡಿದು ನಾನು 29-30 ಲಕ್ಷ ರೂಪಾಯಿವರೆಗೂ ವ್ಯವಹಾರ ಮಾಡಿದೆ. ಅಷ್ಟೇ ಜನರು ವಿಶ್ವಾಸ ಅಂದ್ರೆ ನಾನು ಎಷ್ಟು ರಾತ್ರಿ ಎಷ್ಟೊತ್ತೇ ಮನೆಯವರು ದೇವಸ್ಥಾನದ ವಿಚಾರಕ್ಕೆ ಊಟ ಕೊಡ್ರಿ ಅಂದ್ರೂ 10 ಜನಕ್ಕೆ ಊಟ ಮಾಡಿಕೊಡೋರು. ಅದೇ ರೀತಿ ಕೆಲಸಕ್ಕೆ ಯಾರು ಕರೆದ್ರು ಬರೋರು. ಆ ವಿಶ್ವಾಸನೇ ನನಗೆ ಗೌರವ ಕೊಟ್ಟದ್ರಿ ರೀ. ಸರ್, ನಿಮ್ಮ ಗ್ರಾಮದಲ್ಲಿ ಯಾವ ಥರ ಸಮಸ್ಯೆಗಳಿದೆ? ಸಮಸ್ಯೆ ಅಂದರೆ ಇದೆ ಸರ್, ಈಗ ಸದ್ಯಕ್ಕೆ ರೋಡ್ ಆಗಿದೆ, ಚರಂಡಿ ಆಗಿದೆ. ಈಗ ನಾವು ಬಂದಮೇಲೆ ಲೈಟು ಚರಂಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಈಗ ಕಳೆದ 4 ವರ್ಷದಿಂದನು ಒಂದು ಬಡವ್ರಿಗೆ ಒಂದು ಮನೆ ಬರ್ತಾ ಇಲ್ಲ. ಈಗ ಮನೆ ಹಾಕ್ತೀವಿ ಅಂತೇಳಿ ಸರ್ಕಾರ ಬರೀ ಹೇಳ್ತಾನೆ ಇದೆ, ಆದರೆ ಈವರೆಗೂ ಒಂದು ಮನೆನೂ ಬಿಟ್ಟಿಲ್ಲ. ನಾವು ಜನರಿಗೆ ವಿಶ್ವಾಸ ಕೊಡೋಕ್ಕೂ ಆಗ್ತಾ ಇಲ್ಲ. ಅನುದಾನ ಈಗ ಅದಕ್ಕೆ ಹಾಕ್ತಾರೆ 5-15 ಲಕ್ಷ ಮನೆ 15 ಹಣಕಾಸಲ್ಲಿ 17-18 ಲಕ್ಷ ಹಾಕಿದ್ದೀವಿ ಅಂತ ಹೇಳಿದರು. ಅದ್ರಲ್ಲಿ ಆ ಕಡೆಯಿಂದನೇ ಪಟ್ಟಿನೇ ಕಳಿಸ್ಬಿಡ್ತಾರೆ ರೀ ಅವರು. ಸುಮ್ಮನೆ ಈಗ ನಾನು ಬರೀ ಜಸ್ಟ್ ಅದರಲ್ಲಿ 60,000 ರೂಪಾಯಿ ಒಂದು ಕ್ಲೀನ್ ಚರಂಡಿ ಬಿಟ್ಟರೆ ಬೇರೆ ಏನಿಲ್ಲ. ಜೆ ಜಿ ಎಮ್ಗೆ ಅಂತೇಳಿ 4 ಲಕ್ಷ ತೆಗೆದಾರೆ. ಕರೆಂಟ್ ಬಿಲ್ 4 ಲಕ್ಷ. ಕಸ ವಿಲೇವಾರಿ ಅಂತೇಳಿ ಅದಕ್ಕೂ ಸುಮಾರು ದುಡ್ಡು ತೆಗಿತಾರೆ. ಆಟಕ್ಕೆ ಅಂತೇಳಿ ದುಡ್ಡು ತೆಗೆದಾರೆ. ಆಮೇಲೆ ಅದು ಟಪ್ ತರ್ಬೇಕು ಅಂತೇಳಿ ದುಡ್ಡು ತೆಗೋದಾರೆ. ಪಂಚಾಯತಿ ಒಳಗೆ ಹೇಳೋದಕ್ಕಿಂತ ಬರೀ ಕೇಳೋದೇ ಜಾಸ್ತಿ ಆಗೈತೆ ರೀ. ನಾವೇನಾದ್ರು ಹೋಗಿ ಜನರಿಗೆ ಕೇಳೋಣ ಅಂದರೆ ಆ ಕಡೆಯಿಂದ ನಮ್ಮ ಅಧಿಕಾರಿ ಸರ್ ಹಿಂಗಾಗಿದೆ ಅಧ್ಯಕ್ಷ ನೋಡ್ರಿ ಅಂದರೆ ಪಟ್ಟಿ ಲಿಸ್ಟೇ ತೋರಿಸ್ತಾರೆ. ಈಗ ಜನರಿಗೆ ಯಾವ ರೀತಿ ಮಾಡಬೇಕು ಅಂತಂದರೆ ನಮ್ಮ ಕೈಲಾದಷ್ಟು ಏನಾದರೂ ಮಾಡಬೇಕು. ಇಲ್ಲಿ ಸಾಕಷ್ಟು ಹೊನ್ನಳ್ಳಿ ಮಠದಿಂದ ಜಮೀನು ಕೊಟ್ಟಿದ್ದಾರೆ ಸೈಟ್ ಆಶ್ರಯ ಮನೆಗಾಗಿ. ಈಗ ಅದರಲ್ಲಿ ಸೈಟ್ ಕಟ್ಕೊಂಡಿದ್ದಾರೆ. ಅವ್ರಿಗೆ ಈ ಸೊತ್ತು ಸ್ವಲ್ಪ ಭಾಳ ಸಮಸ್ಯೆ ಇದೆ. ಈಗ ಸದ್ಯಕ್ಕೆ ಈ ಸೊತ್ತಿನ ಬಗ್ಗೆ ಸ್ವಲ್ಪ ಹೋರಾಡಿ ಈಗ ಒಂದು 4-6 ಜನಕ್ಕೆ ಈ ಸೊತ್ತು ಬಂದಿದೆ. ಇನ್ನೂ ಸಾಕಷ್ಟು ಮನೆಗಳು ಈಗ ಬರೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸರ್, ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಏನಾದರೂ ಯೋಜನೆ ಇದೆಯಾ ಸರ್? ಖಂಡಿತ ಇದೆ. ಅದಕ್ಕೋಸ್ಕರನೇ ನಮ್ಮ ಇಡೀ ನಮ್ಮ ಗ್ರಾಮ ಪಂಚಾಯತಿ 9 ಜನ ಸದಸ್ಯರನ್ನು ಒಳಗೊಂಡಿದೆ.
ಎಲ್ಲ ಸಹಕಾರ ಪಡೆದೆ ಒಟ್ಟು ಜನರಿಗೋಸ್ಕರ ನಾನು ಒಬ್ಬ ಒಟ್ಟು ಒಬ್ಬ ವ್ಯಕ್ತಿಗೆ ಒಳ್ಳೇದಾಗುತ್ತೆ ಹತ್ತು ಜನಕ್ಕೆ ತೊಂದರೆ ಆಗುತ್ತೆ ಅಂತ ಆ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಮುಂದೆ ಮಾಡೋದೂ ಇಲ್ಲ ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ತೊಂದರೆ ಆದರೂ ಪರವಾಗಿಲ್ಲ ಹತ್ತು ಜನಕ್ಕೆ ಒಳ್ಳೆಯ ಕಾರ್ಯಕ್ರಮವನ್ನೇ ಮಾಡಬೇಕು ಅಂತೇಳಿ ನಮ್ಮ ಸದಸ್ಯರಿಗೆಲ್ಲ ಹೇಳಿದ್ದೀನಿ ಅವ್ರನ್ನೆಲ್ಲ ಒಳಗೂಡಿಸ್ಕೊಂಡು ಅವ್ರ ಒಮ್ಮತ ತಗೊಂಡೆ ನಿಮ್ಮ ಹಳ್ಳಿಯಲ್ಲಾದರೂ ಸರಿ ಎಲ್ಲಾದರೂ ಸರಿನೇ ಒಟ್ಟು ಹತ್ತು ಜನಕ್ಕೆ ಒಳ್ಳೆ ಕೆಲಸ ಆಗೋದನ್ನು ಮಾಡಿರಿ ಅಂತಲೇ ನಾನು ಹೇಳ್ತಾ ಬಂದಿದ್ದೀನಿ ಅದೇ ರೀತಿ ಮಾಡ್ತೇನೆ ಸರ್ ಕೊನೆ ಪ್ರಶ್ನೆ ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ ಜನರಿಗೆ ಏನು ಬಯಸ್ತೀರಾ ಸರ್ ಜನರಿಗೋಸ್ಕರ ನಾನು ನನಗೆ ಇಷ್ಟಕ್ಕೊಂದು ಓಟ್ ಮಾಡ್ತಾರೆ ಅಂತ ಖಂಡಿತ ಅನ್ಕೊಂಡಿಲ್ಲ ಆದ್ರೆ ನನ್ನ ಎಲೆಕ್ಷನ್ನಲ್ಲಿ ಓಟ್ ಮಾಡಿ ನಾನು ಓಟ್ ಎಣಿಕೆ ಆಗೋವರೆಗೂ ನಂದು ಓಟ್ ಎಣಿಕೆ ಆಗಿದ್ದೆ ರಾತ್ರಿ 11 ಗಂಟೆ ಹಾಗಾಗಿ ಯಾವ ಜನರು ಸಹ ಅವ್ರ ಮನೆಗೆ ಎಂಥ ಕಾರ್ಯ ಇದ್ರು ಏನೇ ಕೆಲಸ ಇದ್ರು ಬಿಟ್ಟು ನ್ಯಾಮತಿಯಿಂದ ಫೋನ್ ಬರೋದನ್ನೇ ಕಾಯ್ತಾ ಇದ್ರು ಹೆಣ್ಮಕ್ಳಾಗಿಂದ ಹಿಡಿದು ಗಂಡು ಮಕ್ಕಳು ವಯಸ್ಸಾದರು ಎಲ್ಲರೂ ಸಹ ಕಾದು ಕಾದು ರಾತ್ರಿ 12 ಗಂಟೆ ಬಂದು ಆಲೇಶಣ್ಣ ಗೆದ್ದಂತೆ ಅಂದ ಮೇಲೆ ನನಗೆ ಅದರಂಥ ದೊಡ್ಡ ಖುಷಿ ಏನಿಲ್ಲ ಒಡೆರ್ತಿರ ಜನರಿಗೆ ನಾನು ಯಾವತ್ತೂ ಅಭಯ ಅವರಿಗೋಸ್ಕರ ನಾನು ಚಿರಋಣಿಯಾಗಿ ನನ್ನ ಕೈಲಾದಷ್ಟು ಕೆಲಸ ಮಾಡಿ ಚರ್ಚಿಸಲು ನಿಮಗೂ ಧನ್ಯವಾದಗಳು ನಿಮ್ಮ ಮಾಧ್ಯಮವರಿಗೂ ಧನ್ಯವಾದಗಳು ಸರ್